ನಾಡಪ್ರಭು ಕೆಂಪೇಗೌಡರ 513ನೇ ಜಯಂತಿಯನ್ನು ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಕೆಂಪೇಗೌಡ ಜಯಂತಿಯೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ಅವರ ಹುಟ್ಟುಹಬ್ಬ ಮಾಡುತ್ತಿರೋದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಸುಧಾಕರ್ ಹುಟ್ಟುಹಬ್ಬ ಆಚರಣೆ ಮಾಡಿದ್ರೆ ತಪ್ಪೇನಿದೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಇಂದು ರಾಜ್ಯದಾದ್ಯಂತ ಕೆಂಪೇಗೌಡ ಜಯಂತಿಯನ್ನ ಜಾತಿ ಪಕ್ಷಗಳನ್ನ ಪಕ್ಕಕ್ಕಿಟ್ಟು ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ ಆದರೆ ಇದೇ ಸಮಯದಲ್ಲಿ ಸುಧಾಕರ್ ಬೆಂಬಲಿಗರು ಅಭಿಮಾನಿಗಳು ಮಹಾನ್ ವ್ಯಕ್ತಿಯ ಜಯಂತಿ ಜೊತೆ ಸುಧಾಕರ್ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದಾರೆ ಇದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಅಂದ ಹಾಗೆ ಸುಧಾಕರ್ ಹುಟ್ಟುಹಬ್ಬ ಇರುವುದು ಇದೇ ತಿಂಗಳಿನಲ್ಲಿ ಕಳೆದ 6ನೇ ತಾರೀಕು ಆದರೆ ಕೆಂಪೇಗೌಡ ಜಯಂತಿ ದಿನದಂದು ಹುಟ್ಟುಹಬ್ಬ ಮಾಡುತ್ತಿದ್ದಾರೆ ನಮ್ಮ ತಾಲೂಕಿನ ಹಿರಿಯ ನಾಯಕರು ತಾಲೂಕಿನ ನಮ್ಮ ನಾಯಕರ ಇನ್ನು ನಗರದ ಎಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಕೆಂಪೇಗೌಡ ಜಯಂತಿ ಆಚರಣೆ ನಂತರ ಈ ಕುರಿತ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಮಾಧ್ಯಮದವರೊಂದಿಗೆ ಮಾತನಾಡಿ ಸುಧಾಕರ್ ಒಬ್ಬರು ಕಳಪೆ ರಾಜಕಾರಣಿ ಅವರ ಹುಟ್ಟುಹಬ್ಬದ ದಿನವನ್ನ ಬಿಟ್ಟು ಕೆಂಪೇಗೌಡರ ಹುಟ್ಟುಹಬ್ಬದ ದಿನದಂದು ಆಚರಣೆ ಮಾಡುತ್ತಿದ್ದಾರೆ ಸಚಿವರು ಹುಟ್ಟಿದ ದಿನವೇ ಬೇರೆ ಆಚರಣೆ ಮಾಡಿಕೊಳ್ಳುತ್ತಿರುವ ದಿನವೇ ಬೇರೆ ಪಕ್ಷ ಬದಲಾವಣೆ ಮಾಡಿದ ಹಾಗೆ ಅವರ ಹುಟ್ಟುಹಬ್ಬವನ್ನು ಚೇಂಜ್ ಮಾಡಿಕೊಳ್ಳುತ್ತಿದ್ದಾರೆ ಇದೆಲ್ಲ ರಾಜಕೀಯ ಉದ್ದೇಶ ಕಳಪೆ ರಾಜಕೀಯ ಮಾಡುವುದನ್ನ ಬಿಡಬೇಕು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪಿಸಿದರು ಕಲ್ಪೆ ರಾಜಕಾರಣ ಮಾಡುವಂಥ ವ್ಯಕ್ತಿಗಳಾಗಿದ್ದಾರೆ ಅವರು ಹುಟ್ಟುಹಬ್ಬದ ದಿವಸ ಬಿಟ್ಟು ಇವತ್ತು ಇಂಥ ಮಹಾನ್ ವ್ಯಕ್ತಿ ಹುಟ್ಟುಹಬ್ಬದ ದಿವಸ ಅವರ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ಳೋದು ಇದು ಕಲ್ಪೆ ರಾಜಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಟ್ಟಕ್ಕೆ ಇಳಿಬಾರ್ದು ಅವರು ರಾಜಕಾರಣ ಇರಬೇಕು ರಾಜಕೀಯ ಇರಬೇಕು ಹುಟ್ಟಿದ ದಿನಾಂಕ ಬೇರೆ ಮಾಡ್ಕೊಳ್ತಾ ಇರೋದು ಇವತ್ತು ಅವರ ಹುಟ್ಟುಹಬ್ಬದನ್ನೇ ಚೇಂಜ್ ಮಾಡ್ಕೊಳ್ತಾರೆ ಅಂದರೆ ಪಾರ್ಟಿ ಎಷ್ಟು ಸಹಜ ಪಾರ್ಟಿನೂ ಚೇಂಜ್ ಮಾಡ್ತಾರೆ ಸಹಜ ಜನನ್ನ ಮಾರಾಕೋದು ಸಹಜ ಅಂತಲೇ ಹೇಳ್ಬೋದು ಮಾರಿಕೊಂಡು ಎಲ್ಲ ರೀತಿ ರಾಜಕೀಯ ಉದ್ದೇಶ ಇಟ್ಕೊಂಡು ಅವರು ಕಲ್ಪೆ ರಾಜಕಾರಣ ಮಾಡೋದು ಇಷ್ಟಾಗಬೇಕು ಜನಕ್ಕೆ ಒಳ್ಳೆಯದಾಗುವಂಥ ರಾಜಕಾರಣ ಮಾಡಿದ್ರೆ ಎಲ್ಲರೂ ನೆನೆಸ್ಕೊಳ್ತಾರೆ ಅಂತ ಹೇಳ್ಬೋದು ಯಾರು ಸರ್ ಅವರು ಶಾಸಕ ಚಿಕ್ಕಬಳ್ಳಾಪುರ ಶಾಸಕರು ಡಾಕ್ಟರ್ ಕೆ ಸುಧಾಕರ್ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ.